ಮುಂಬೈನಲ್ಲಿ ಆರ್ಸಿಬಿ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳ ನಡುವೆ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಫಿಲಾಲ್ಗೆ ಸ್ಥಾನ ಸಿಗುವುದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗುತ್ತಿದೆ. ಹಾಗಾದರೆ ಅವೆಲ್ಲ ಕಾರಣಕ್ಕಾಗಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಫಿಲಾಲ್ಗೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ ಮತ್ತು ಫಿಲಾಲ್ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕಾಣಿಸಿಕೊಂಡರೆ ಆಗ ಆರ್ಸಿಬಿ ತಂಡಕ್ಕೆ ಆಗಲಿರುವ ಅನುಕೂಲಗಳೇನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಐಪಿಎಲ್ ಸೀಸನ್ 14ರಲ್ಲಿ ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಿದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಫಿಲಾಲ್ಗೆ ಸ್ಥಾನವನ್ನು ಮಾಡಿಕೊಡಬೇಕಾ ಅಥವಾ ಬೇಡವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಈ ವಿಡಿಯೋದಲ್ಲಿ ನಾನು ಮೈ ಲೆವೆನ್ ಸರ್ಕಲ್ ಎಂಬ ಬೆಸ್ಟ್ ಫ್ಯಾಂಟಸಿ ಸ್ಪೋರ್ಟ್ಸ್ ಆಪ್ ಬಗ್ಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಮೈ ಲೆವೆನ್ ಸರ್ಕಲ್ ಅಲ್ಲಿ ನಿಮ್ಮ ಕ್ರಿಕೆಟ್ ನಾಲೆಜ್ ಅನ್ನು ಉಪಯೋಗಿಸಿ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಪ್ರೈಸ್ ಮನೆಯನ್ನ ಗೆಲ್ಲಬಹುದಾಗಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ಅಲ್ಲಿ ಒಂದು ವಿಶೇಷವಾದಂತಹ ಫೀಚರ್ ಇದ್ದು ಈ ಫೀಚರ್ ನಲ್ಲಿ ನೀವು ಚಾಂಪಿಯನ್ ಆಟಗಾರರಾಗಿರುವಂತಹ ದಾದಾ, ಅಜಿಂಕ್ಯ ರಹಾನೆ ಮತ್ತು ವಿವಿಎಸ್ ಲಕ್ಷ್ಮಣ್ ಜೊತೆ ಹೆಡ್ ಟು ಹೆಡ್ ಕಾಂಪೀಟ್ ಕೂಡ ಮಾಡಬಹುದಾಗಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ಅಲ್ಲಿ ಲೆಜೆಂಡರಿ ಕ್ರಿಕೆಟ್ ಆಟಗಾರರಷ್ಟೇ ಅಲ್ಲದೆ ಬಾಲಿವುಡ್ ಸ್ಟಾರ್ ನಟರಾಗಿರುವಂತಹ ರಣವೀರ್ ಸಿಂಗ್ ಕೂಡ ಇದ್ದಾರೆ. ಸದ್ಯ ಇಂಡಿಯನ್ ಟಿ20 ಲೀಗ್ ನಡೆಯುತ್ತಿದೆ. ಈ ಬಾರಿ ಮೈ ಲೆವೆನ್ ಸರ್ಕಲ್ ಅಲ್ಲಿ ಕೇವಲ 1 ರೂಪಾಯಿಯಲ್ಲಿ ನೀವು 1 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ನ ಮೆಗಾ ಲೀಡರ್ ಬೋರ್ಡ್ ನಲ್ಲಿ ನೀವು ಟಾಪ್ ನಲ್ಲಿದ್ದರೆ ಆಗ ನೀವು 2 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಏನಾದರೂ ವಿಎಸ್ ಲಕ್ಷ್ಮಣ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 5 ಪಟ್ಟು ಹೆಚ್ಚಾಗಲಿದೆ. ಇನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಈಗಲೇ ನೀವು ಮೈ ಲೆವೆನ್ ಸರ್ಕಲ್ ನ ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 1.5 ಸಾವಿರ ರೂಪಾಯಿದಷ್ಟು ವೆಲ್ಕಮ್ ಬೋನಸ್ ಸಿಗಲಿದೆ. ಇನ್ನು ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ಅಲ್ಲಿ ನೀವು ಗೆದ್ದಂತಹ ಹಣವನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ ಲೆವೆನ್ ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾದಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ದಿಸ್ ಗೇಮ್ ಇನ್ವಾಲ್ವ್ಸ್ ಎನ್ ಎಲಿಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಮೇ ಬಿ ಅಡಿಕ್ಟಿವ್. ಪ್ಲೀಸ್ ಪ್ಲೇ ರೆಸ್ಪಾನ್ಸಿಬಿಲಿ ಅಟ್ ಯುವರ್ ಓನ್ ರಿಸ್ಕ್. ಐಪಿಎಲ್ ಸೀಸನ್ ದಾಖಲೆ ಆರ್ಸಿಬಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದೆ. ಆರ್ಸಿಬಿ ಇದುವರೆಗೆ ಆಡಿದಂತಹ 3 ಪಂದ್ಯಗಳಲ್ಲೂ ಕೂಡ ಗೆಲುವನ್ನು ಕಂಡು ತುಂಬಾನೇ ವಿಶ್ವಾಸದಲ್ಲಿದೆ. ಹೀಗಾಗಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲೂ ಕೂಡ ಆರ್ಸಿಬಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿ ಈ ಪಂದ್ಯವನ್ನು ಕೂಡ ಗೆಲ್ಲುವ ವಿಶ್ವಾಸದಲ್ಲಿ ಆರ್ಸಿಬಿ ಇದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ನ್ಯೂಜಿಲೆಂಡ್ ನ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವಂತಹ ಫಿಲಾಲ್ಗೆ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯ ಮುಂಬೈನಲ್ಲಿ ನಡೆಯುತ್ತಿರುವುದರಿಂದ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಫಿಲಾಲ್ಗೆ ಸ್ಥಾನವನ್ನು ಮಾಡಿಕೊಡಬೇಕೆಂಬ ಆಗ್ರಹ ಕೇಳಿ ಬರುತ್ತಿದೆ. ಯಾಕೆಂದರೆ ಮುಂಬೈನ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದ್ದು ಇಂತಹ ಪಿಚ್ ನಲ್ಲಿ ಫಿಲಾಲ್ ಖಂಡಿತವಾಗಿಯೂ ಆರ್ಸಿಬಿ ತಂಡದ ಪರವಾಗಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಅನ್ನು ಮಾಡುತ್ತಾರೆ ಎಂಬ ನಂಬಿಕೆ ಆರ್ಸಿಬಿಯ ತುಂಬಾ ಜನ ಅಭಿಮಾನಿಗಳಲ್ಲಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಕಳೆದ 2 ಪಂದ್ಯಗಳಿಂದ ಆರ್ಸಿಬಿಯ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುತ್ತಿರುವಂತಹ ದೇವದತ್ ಪಡಿಕಲ್ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಫಿಲಾಲ್ಗೆ ವಿರಾಟ್ ಕೊಹ್ಲಿ ಜೊತೆ ಆರ್ಸಿಬಿಯ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಬೇಕು. ಹೀಗೆ ಆರ್ಸಿಬಿ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಆರ್ಸಿಬಿ ರಾಜಸ್ಥಾನ ರಾಯಲ್ಸ್ ಎದುರು ಒಂದು ಸ್ಫೋಟಕವಾದಂತಹ ಆರಂಭವನ್ನ ಪಡೆದುಕೊಳ್ಳಬಹುದು. ಸದ್ಯ ಫಿಲಾಲ್ ರೆಡ್ ಆಟ್ ಫಾರ್ಮ್ ನಲ್ಲಿದ್ದಾರೆ. ಹೀಗೆ ರೆಡ್ ಆಟ್ ಫಾರ್ಮ್ ನಲ್ಲಿರುವಂತಹ ಫಿಲಾಲ್ ಏನಾದರೂ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದರೆ ಆಗ ಫಿಲಾಲ್ ಕಡೆಯಿಂದ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಆರ್ಸಿಬಿ ನಿರೀಕ್ಷೆ ಮಾಡಬಹುದಾಗಿದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ. ಹೀಗಾಗಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಫಿಲಾಲ್ಗೆ ಸ್ಥಾನ ಸಿಗುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಫಿಲಾಲ್ಗೆ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಸಿಗಬೇಕಾ ಅಥವಾ ಬೇಡವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.